ಬೆಳಗಿನ ತಿಂಡಿ ಅಂದ ಕೂಡಲೇ ಮೊದಲಿಗೆ ನೆನಪಾಗೋದೇ ಹೆಚ್ಚಾಗಿ ಇಡ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ದಿಢೀರಾಗಿ ಮಾಡುವ ಇಡ್ಲಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇಡ್ಲಿ ಮಾಡೋದಕ್ಕೆ ಅಕ್ಕಿ ಬೇಳೆ ನೆನೆಸುವಂತಹ ಅಗತ್ಯವೇ ಇಲ್ಲ. ಕೇವಲ 10-15 ನಿಮಿಷದ ಒಳಗಡೆ ಈ ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಇಡ್ಲಿ ಜೊತೆಗೆ ಟೊಮೆಟೊ ಚಟ್ನಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ತೆ, ನಿಮಗೆಲ್ಲರಿಗೂ ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ರೆಸಿಪಿ ಮಾಡಲಿಕ್ಕೆ ನಾನು ಮೊದಲಿಗೆ 1/2 ಕಪ್ ಆಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ನಾನು ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹೊಳಿಬೇಕಂತ ಏನಿಲ್ಲ, ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಅವಲಕ್ಕಿಯನ್ನು ತುಂಬ ಡಸ್ಟ್ ಎಲ್ಲ ಇದ್ದರೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯ ಒಂದು ಪೌಡ್ರನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈ ಅವಲಕ್ಕಿ ಪೌಡ್ರಿಗೆ ಈಗ ನಾನು ಸುಮಾರು 1 ಕಪ್ ಆಗೋಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಇದು, ಉಪ್ಪಿಟ್ಟೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಆ ರವೆ. ಇದೇ ಅವಲಕ್ಕಿ ಪೌಡ್ರ್ ಜೊತೆಗೆ ರವೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. 20-30 ಸೆಕೆಂಡ್ ತನಕ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಏನು ಪೌಡ್ರ್ ಮಾಡ್ಕೊಳ್ಬೇಕಂತೇನಿಲ್ಲ ರವೆನ. ನೋಡಿ, ಇದನ್ನೀಗ ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ ಕಾಣಿಸ್ತಿರ್ಬೋದು. ತುಂಬ ಪೌಡ್ರ್ ಏನು ಬೇಕಾಗಿಲ್ಲ, ತರ್ತರಿ ಇದ್ದರೆ ಸಾಕಾಗತ್ತೆ ರವೆ. ಸ್ವಲ್ಪ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ತೆಗೆದೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ರೆಡಿ ಮಾಡ್ಕೊಂಡಂತಹ ಅವಲಕ್ಕಿ ಹಾಗೂ ರವೆಯ ಪೌಡ್ರನ್ನು ಇದಕ್ಕೀಗ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿನ ಹದಕ್ಕೆ ಈ ಮಿಶ್ರಣವನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಸ್ವಲ್ಪ ನೀರನ್ನು ಹಾಕ್ಕೊಳ್ತಾ, ನಾನಿಲ್ಲಿ ಮೊಸರನ್ನು ಬಳಸ್ತಾ ಇಲ್ಲ, ಹಾಗೆ ನೀರಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಬೇಡಿ, ಯಾಕೆಂದರೆ ಇದು ನೀರನ್ನು ಹೀರ್ಕೊಂಡು ಇನ್ನೂ ಗಟ್ಟಿಯಾಗತ್ತೆ. ಯಾಕೆಂದರೆ ಇದನ್ನು ನಾನು ಒಂದು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. 10 ನಿಮಿಷದ ನಂತರ ನೀರನ್ನೆಲ್ಲ ಹೀರ್ಕೊಂಡು ಇನ್ನೂ ಗಟ್ಟಿಯಾಗತ್ತೆ. ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದೆ ಈಗ. ಇದನ್ನೀಗ ನಾನು 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಜಾಸ್ತಿ ಟೈಮ್ ಇದ್ದರೆ 1/2 ಗಂಟೆ ತನಕ ಕೂಡ ರೆಸ್ಟ್ ಮಾಡಲಿಕ್ಕೆ ಇಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ಸಾಕಾಗತ್ತೆ. ಇದನ್ನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಟ್ಟು ಇಡ್ಲಿಗೆ ಬೇಕಾಗುವ ಒಂದು ಚಟ್ನಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದಪ್ಪ ತೆಳೆದ ಪಾತ್ರೆಗೆ 2 ಟೇಬಲ್ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು 1 ಟೇಬಲ್ಸ್ಪೂನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಜೀರಿಗೆ ಬಿಸಿಯಾದ ನಂತರ ಇದಕ್ಕೆ ನಾನು 1 ಇಂಚಷ್ಟು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 7-8 ಎಸ್ಲು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 5 ಹಸಿಮೆಣಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಖಾರ ಕಮ್ಮಿ ಬೇಕಾದರೆ ಕಮ್ಮಿ ಕೂಡ ಹಾಕ್ಕೊಳ್ಬೋದು, ಖಾರ ನೋಡಿಕೊಂಡು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಇದನ್ನೀಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು 3 ದೊಡ್ಡ ಗಾತ್ರದ ಟೊಮ್ಯಾಟೋವನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೀಗ ನಾನು 1 ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಫುಲ್ ಸಾಫ್ಟ್ ಆಗಿದೆ, ಹಾಗೆ ರಸ ಕೂಡ ಬಿಟ್ಟಿದೆ. ಈ ರಸ ಎಲ್ಲ ಡ್ರೈ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದೀಗ ರೆಡಿಯಾಗಿದೆ. ಇದನ್ನೀಗ ಹಾಗೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು. 10 ನಿಮಿಷದ ನಂತರ ನೋಡಿ, ಇಡ್ಲಿಗೆ ರೆಡಿ ಮಾಡ್ಕೊಂಡಂತಹ ಬ್ಯಾಟರ್ ಕೂಡ ರೆಡಿಯಾಗಿದೆ. ಸ್ವಲ್ಪ ಗಟ್ಟಿಯಾಗಿದೆ, ರವೆ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡು ಇನ್ನೂ ಗಟ್ಟಿಯಾಗಿದೆ. ಅಗತ್ಯವಿದ್ದರೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೋದು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ನಾನೀಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಟೇಬಲ್ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬೇಕಿಂಗ್ ಸೋಡದ ಮೇಲೆ ನಾನು 1/2 ಟೇಬಲ್ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೇಕಿಂಗ್ ಸೋಡಾ ಚೆನ್ನಾಗಿ ಆಕ್ಟಿವೇಟ್ ಆಗಿದೆ. ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇಡ್ಲಿ ಮಾಡ್ಕೊಳ್ಳಿಕ್ಕೆ ಬ್ಯಾಟರ್ ಈಗ ರೆಡಿಯಾಗಿದೆ. ಇದನ್ನೀಗ ನಾನು ಇಡ್ಲಿ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ತಟ್ಟೆಗೆ ನಾನು ಎಣ್ಣೆಯನ್ನು ಸೋರಿಟ್ಕೊಂಡಿದ್ದೆ. ಪ್ರತಿಯೊಂದಕ್ಕೂ ನಾನು ರೆಡಿ ಮಾಡ್ಕೊಂಡಂತಹ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾವನ್ನು ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ದಿಢೀರಾಗಿ ಮಾಡುವ ಇಡ್ಲಿ ಆಗಿರೋದ್ರಿಂದ ನಾನು ಬೇಕಿಂಗ್ ಸೋಡಾವನ್ನು ಸೇರಿಸ್ಕೊಂಡಿದ್ದೀನಿ. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋದ್ರಿಂದ.
ಅದಕ್ಕೆ ಇಡ್ಲಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೀರು ಸ್ವಲ್ಪ ಬಿಸಿಯಾದ ನಂತರ ಇಡ್ಲಿ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಗ್ಯಾಸ್ ಫ್ಲೇಮನ್ನು ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಇಡ್ಲಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಬೇಯಿಸ್ಲಿಕ್ಕೆ ಹೋಗಬೇಡಿ, ಇಡ್ಲಿ ತುಂಬ ಗಟ್ಟಿಯಾಗುತ್ತೆ. ನೋಡಿ ಈಗ ಫಿಟ್ಟಿಂಗ್ ಮಾಡಿ ರೆಡಿ ಮಾಡ್ಕೊಳ್ಳೋಂತಹ ಟೊಮೆಟೊ ತಣ್ಣಗಾಗಿದೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡಿಲ್ಲ, ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು. ಈ ಟೊಮ್ಯಾಟೊ ಚಟ್ನಿಗೆ ನಾನು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗೇನು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ 10 ನಿಮಿಷದ ನಂತರ ಇಡ್ಲಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ನೀವು ಚೆಕ್ ಮಾಡಿ ನೋಡ್ಕೊಳ್ಬೋದು, ಕೈಯಲ್ಲಿ ಮುಟ್ಟು ನೋಡ್ಬೋದು, ಅಥವಾ ಸ್ಪೂನ್ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಬೋದು, ಅಂಟ್ಕೊಳ್ಬಾರ್ದು. 5 ನಿಮಿಷದ ನಂತರ ಇದನ್ನು ನಾನು ಇಡ್ಲಿ ಪಾತ್ರೆಯಿಂದ ತೆಗಿತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ನಂತರ, ಬಿಸಿ ಇರುವಾಗ ತೆಗಿಲಿಕ್ಕೆ ಹೋಗಬೇಡಿ, ಯಾಕೆಂದರೆ ಚೆನ್ನಾಗಿ ಬರಲ್ಲ ಇಡ್ಲಿ, ತೆಗಿಲಿಕ್ಕಾಗಲ್ಲ, ಅಂಟ್ಕೊಳ್ಳುತ್ತೆ. ಒಂದು 5 ನಿಮಿಷದ ನಂತರ ತಣ್ಣಗಾದ ನಂತರ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ತೆಗಿಲಿಕ್ಕೆ ಆಗ್ತಾ ಇದೆ ಅಂತ ಕಾಣಿಸ್ತಿರ್ಬೋದು. ಒಂದು ಚೂರು ಅಂಟ್ಕೊಳ್ತಾ ಇಲ್ಲ, ಎಲ್ಲವನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಸಾಫ್ಟಾಗಿ ಬಂದಿದೆ, ದಿಢೀರಾಗಿ ಮಾಡ್ಕೊಳ್ಬೋದು ಇಡ್ಲಿಯನ್ನು. ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಇಡ್ಲಿಯನ್ನು ಹಾಗೆ ಚಟ್ನಿಯನ್ನು ಕೂಡ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಫ್ರೆಂಡ್ಸ್, ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.